ಚಿನ್ನಿ ಹಗರಿ ಹಳ್ಳದ ರಭಸಕ್ಕೆ ಕೊಚ್ಚಿ ಹೋದ ಸೇತುವೆ, ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಿ ಹಗರಿ ಹಳ್ಳಕ್ಕೆ ನಿರ್ಮಿಸಿದಂತಹ ಸೇತುವೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಸುಮಾರು ವರ್ಷಗಳ ಹಿಂದೆ ಈ ಸೇತುವೆ ಇಲ್ಲದೆ ಕಾಲು ದಾರಿಯಲ್ಲಿ ಸಾಗಿದ ಸುಮಾರು 21 ಜನರು ಸಾವನ್ನಪ್ಪಿದ್ರು. ಈ ಅಪಾಯವನ್ನು ಮನಗಂಡು ಜೊತೆಗೆ ಅಂತರ್ಜಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸಿ ಆಗಿನ ಶಾಸಕರಾಗಿದ್ದ ನೇರಲಗುಂಟೆ ತಿಪ್ಪೇಸ್ವಾಮಿಯವರು 1,20,00,000 ರೂಪಾಯಿ ಅನುದಾನವನ್ನು ನೀಡಿದರು. ಈ ಸೇತುವೆಯನ್ನು ನಿರ್ಮಾಣ ಮಾಡಿದ ಗುತ್ತಿಗೆದಾರರು ಅವೈಜ್ಞಾನಿಕ ರೀತಿಯಲ್ಲಿ ಕಳಪೆ ಮಟ್ಟದ ಮತ್ತು ಅಪೂರ್ಣ ಸೇತುವೆಯ ನಿರ್ಮಾಣ ಮಾಡಿದ ಕಾರಣ ವಾರದಿಂದ ಸುರಿದ ಹಿಂಗಾರು ಮಳೆಯ ನೀರಿನ ರಭಸಕ್ಕೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈ ಸಂದರ್ಭದಲ್ಲಿ ಮಾಚಿನಹಳ್ಳಿ ಗ್ರಾಮಸ್ಥರಾದ ಆನಂದರವರು ಮಾತನಾಡಿದರು. ಮಾಚಿನಹಳ್ಳಿ, ವೆಂಕಟಪುರ, ವಿಠಲಾಪುರ ಹಾಗೂ ಉರ್ತಾಳ ಗ್ರಾಮಗಳ ರೈತರ ತೋಟಗಳ ಬೋರ್ವೆಲ್ಗಳ ನೀರಿನ ಸೆಲೆ ಮತ್ತು ಜನಸಂಪರ್ಕಕ್ಕೆ ಇರುವ ಏಕೈಕ ಸೇತುವೆ ಕಂಬೆ ಅರಜ್ ಇದಾಗಿದ್ದು ಹರಿಯುವ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಅಂತರ್ಜಲಕ್ಕೆ ಹಾಗೂ ಜನರ ಸಂಪರ್ಕಕ್ಕೆ ಆಸರಿಯಾಗಿದ್ದ ಏಕೈಕ ಜಲಸಂಪನ್ಮೂಲವೂ ಇಲ್ಲದಂತಾಗಿದೆ. ಇದನ್ನಾದಷ್ಟು ಬೇಗನೆ ದುರಸ್ತಿ ಮಾಡಬೇಕಾಗಿ ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಚಿನ್ನಿ ಹಗರಿ ದಂಡೆಯ ಮೇಲಿರುವ ಗ್ರಾಮಗಳ ತೋಟಗಳಿಗೆ ಆಸರಿಯಾಗಿದ್ದ ಈ ಸೇತುವೆ ಕೊಚ್ಚಿ ಹೋಗಿದ್ದು ಈ ಭಾಗದ ರೈತರಿಗೆ ಆತಂಕವನ್ನು ಉಂಟು ಮಾಡಿದೆ. ಆದಷ್ಟು ಬೇಗನೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸರಿಪಡಿಸಬೇಕಾಗಿ ನಮ್ಮ ವಿನಂತಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಚಿನಹಳ್ಳಿ ಗ್ರಾಮದ ವೇದಾವತಿ ನದಿಯಂತೆ ಪ್ರಸಿದ್ಧಪಡಿಸಿರುವ ನಮ್ಮ ಗ್ರಾಮದ ಚಿನ್ನದ ಅಗದಿಯು ಸುಮಾರು ವರ್ಷಗಳಿಂದ ಇದು ಹೆಚ್ಚು ನಿರ್ಮಾಣವಾಗಿ ಸುಮಾರು ವರ್ಷಗಳಾಗಿದೆ. ಆದ್ದರಿಂದ ಸುಮಾರು ಮಳೆ ಬಂದಿರೋದ್ರಿಂದ ಮಳೆ ನೀರು ನಿಂತು ಅಂತರ್ಜಲ ಕುಸಿದು ಈಗ ಅದು ಹೆಚ್ಚು ಒಂದು ಕುಸಿದು ಹೋಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಇದನ್ನು ಕೂಡಲೇ ಸರಿಪಡಿಸಬೇಕೆಂದು ಹಾಗೂ ಸಾರ್ವಜನಿಕರ ಸಾಗಾಟಕ್ಕೆ ಒಂದು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಆದ್ದರಿಂದ